ಎಸ್ ವೀಕ್ಷಕರೇ ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಸರ್ವೆ ನೋಡಿದರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿಜೆಪಿ ಸೊನ್ನೆ ಕಾಂಗ್ರೆಸ್ ಎರಡು ಜೆಡಿಎಸ್ ಎರಡು ಸ್ಥಾನಗಳನ್ನು ಗಳಿಸಿತ್ತು ಅಂಡ್ ಈ ಬಾರಿ ಏನ್ ಕತೆ ಇದೆ ಅಂತ ನೋಡಿದಾರೆ ಮೊದಲನೇದಾಗಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಹೊಸಕೋಟೆ ಎರಡ್ ಸಾವಿರದ ಎಂಟರಲ್ಲಿ ಬಿ ಎನ್ ಬಚ್ಚೇಗೌಡರು ಬಿಜೆಪಿ ಗೆಲುವಂತ ಹಾಕರಿಸುತ್ತಾರೆ ಎರಡ್ ಸಾವಿರದ ಹದಿಮೂರು ಟಿ ಬಿ ನಾಗರಾಜ್ ಕಾಂಗ್ರೆಸ್ ಇಂದ ಎರಡ್ ಸಾವಿರದ ಹದಿನೆಂಟರಲ್ಲಿ ಟಿ ಬಿ ನಾಗರಾಜ್ ಕಾಂಗ್ರೆಸ್ನಿಂದ ನಂತರದಲ್ಲಿ ಬೈ ಎಲೆಕ್ಷನ್ ಆಗುತ್ತೆ ಗೆಲುವನ್ನು ದಾಖಲಿಸ್ತಾರೆ ಈ ಬಾರಿ ಕೂಡ ಕಾಂಗ್ರೆಸ್ನಿಂದ ಶರತ್ ಬಚ್ಚೇಗೌಡರು ಜೆಡಿಎಸ್ ಇಂದ ಗೊತ್ತಿಲ್ಲ ಬಿಜೆಪಿಯಿಂದ ಟಿ ಬಿ ನಾಗರಾಜ್ ಜೊತೆಗೆ ನಿತೀಶ್ ಅವ್ರ ಮಗನ ಹೆಸರು ಕೂಡ ಕೇಳಿ ಕೇಳಬರ್ತದೆ ಏನಾಗ್ಬೋದು ಏ ಇಲ್ಲೇನಿಲ್ಲ ಈಗ ಎಮ್ ಎಲ್ಸಿದಾರೆ ಎಂಟಿ ಬಿ ನಾಗರಾಜು ಅವ್ರಿಗೆ ಟಿಕೆಟ್ ಇಲ್ಲಿ ಮಗನ್ಗೆ ಅವ್ರ ಅವ್ರಿಬ್ರೆ ಯಾರಿಗೊಬ್ರು ಟಿಕೆಟ್ ಆಗುತ್ತೆ ಇಂದ ಶರತ್ ಬಚ್ಚೇಗೌಡರು ಬಟ್ ಎಂಟಿಬಿ ಬಿ ನಾಗರಾಜ್ ಸ್ಪರ್ಧೆ ಮಾಡುವಂತ ಸಾಧ್ಯತೆ ದಟ್ಟವಾಗಿದೆ ಎಂಟಿಬಿ ಅವರಲ್ಲಿ ಸ್ಪರ್ಧೆ ಮಾಡಿಸುವಂತದ್ದು ಇನ್ನೊಂದು ಒಂದು ಕಥೆ ಅಂದ್ರೆ ಶರತ್ ಬಚ್ಚೇಗೌಡರು ಜೆಡಿಎಸ್ ನ ಬಿಟ್ಟ ಮೇಲೆ ಸ್ವಲ್ಪ ಬಹಳ ಇದಾಗಿದ್ರು ಹೌದು ಅವರಿಗೆ ರಾಜಕೀಯ ಪುನರ್ಜನ್ಮ ಸಿಕ್ಕಿದೆ ಬಚ್ಚೇಗೌಡ್ರಿಗೆ ಬಿಜೆಪಿಲಿ ಹೌದು ಎರಡ್ ಸಾವಿರದ ಎಂಟಲ್ಲಿ ಅವ್ರನ್ನ ಕರ್ಕಂಡ್ ಬಂದು ಟಿಕೆಟ್ ಕೊಡ್ತಾರೆ ಬಚ್ಚೇಗೌಡರು ಗೆಲ್ತಾರೆ ಹೊಸಕೋಟೆ ಮಿನಿಸ್ಟರ್ ಆಗ್ತಾರೆ ಕಾರ್ಮಿಕ ಮಂತ್ರಿ ಯಡಿಯೂರಪ್ಪ ಸರ್ಕಾರದಲ್ಲಿ ನಂತರ ಅವ್ರಿಗೆ ಜೀವದಾನ ಸಿಗುತ್ತೆ ರಾಜಕೀಯದಲ್ಲಿ ಪುನರ್ಜನ್ಮ ಸಿಗುತ್ತೆ ನಂತರ ಅವ್ರ ಮಗ ಯು ಎಸ್ ಬಂದಿರ್ತಾರೆ ನಂತರ ಹದ್ಮೂರಲ್ಲಿ ಸೋಲ್ತಾರೆ ಹದಿನೆಂಟರಲ್ಲಿ ಕೂಡ ಸೋಲ್ತಾರೆ ಎಂಟಿಬಿ ಬಿ ನಾಗರಾಜ್ ಆಪರೇಷನ್ ಕಮಲಕ್ಕೆ ಒಳಗಡೆ ಆಗಿ ಬಿಜೆಪಿ ಬರ್ತಾರೆ ಬೈ ಎಲೆಕ್ಷನ್ ಅಲ್ಲಿ ಏನಾಗುತ್ತೆ ಅವರು ಸ್ವಾಭಿಮಾನಿ ಅಭ್ಯರ್ಥಿ ನಿಂತ್ಕೋತಾರೆ ಶರತ್ ಬಚ್ಚೇಗೌಡ ಅವತ್ತು ಈ ಬೈರತಿ ಸುರೇಶ್ ಹೆಬ್ಬಾಳ ಎಂ ಎಲ್ ಎ ಅವ್ರ ವೈಫ್ ಪದ್ಮಾವತಿ ನಿಂತ್ಕೋತಾರಲ್ಲಿ ಬೈಲೆ ಕಾಂಗ್ರೆಸ್ ಇಂದ ಹೌದು ಶರತ್ ಇಂಡಿಪೆಂಡೆಂಟು ಅವತ್ತು ಕುರುಬರುದು ಉಳ್ದೋದು ಒಟ್ಟು ಸ್ಪ್ಲಿಟ್ ಆಗುತ್ತೆ ಅವತ್ತು ಸಂದರ್ಭದಲ್ಲಿ ಶರತ್ ಬಚ್ಚೇಗೌಡ ಇಂಡಿಪೆಂಡೆಂಟ್ ಆಗಿ ಗೆಲ್ತಾರೆ ಬಿ ಸೋಲ್ತಾರೆ ಎಂಟಿ ಬಿ ನಾಗರಾಜ್ ಸರ್ಕಾರ ದೊಡ್ಡ ತಂದೇನು ಕೆಲ್ಸ ಅಲ್ಲ ಸರ್ ಕೆಲಸ ಮಾಡೋದ್ರ ಜೊತೆಗೆ ಕಮಿಷನ್ ಗಿ ಮಿಷನ್ ತಗೊಂಡ್ ಮಾಡುವಂತ ಅವಶ್ಯಕತೆ ಇಲ್ಲ ದರ್ಪ ದೌರ್ಜನ್ಯ ಇಲ್ಲ ಎಂಟಿ ನಾಗರಾಜ್ ಕ್ಲಿಯರ್ ಕಟ್ ಆಗಿ ಎಷ್ಟೇ ಸಾವಿರಾರು ಕೋಟಿ ಘೋಷಣೆ ಮಾಡ್ಕೊಂಡ್ರು ಮನುಷ್ಯ ರೋಲ್ಸ್ ರಾಯ್ಸ್ ಇಂದ ಎಲ್ಲಾ ಮನೆ ಮುಂದೆ ನಿಲ್ಸ್ಕೊಂಡ್ರು ಜನಗಳ ಜೊತೆ ನಿಲ್ಸು ಟಮ್ ಟೆಕ್ ಸ್ಟೆಪ್ ಹಾಕೊಂಡು ಓಡಾಡ್ಕೊಂಡು ಹೋಗ್ತಾರೆ ಬಚೇಗೌಡ್ರ ಕಾಲದ ರಾಜಕಾರಣ ಬೇರೆ ಇತ್ತು ಈಗ ನೀವೇನು ನಿಮ್ಮ ಹುಣಸೂರ್ ರಾಜಕಾರಣದ ಏನಲ್ಲ ಅದು ರಾಯಲ್ಸಿಂಹ ರಾಜಕಾರಣ ಟೈಪ್ ಹೌದು ಸೊ ಅದು ಈಗಲೂ ಎಂಬ ಶರದ್ ಬಚ್ಚೇಗೌಡ ಈಗಲೂ ಗೆದ್ದರೂ ಕೂಡ ಅದೇ ಟೋನ್ ಹಂಗಿದೆ ಟೋನ್ ಅದೇ ಇದೆ ಏನೋ ಒಂಥರ ಈ ಪ್ರೋಟೋಕಾಲ್ ಇವಾಗ ಅವಾಗ ಗಲಾಟೆ ಆಗ್ತಿರುತ್ತೆ ಆಗ್ತಿರ್ತದೆ ಎಂಟಿ ಬಿ ನಾಗರಾಜ್ಗೂ ನಡೀತಾ ಇರ್ತದೆ ಈ ಕಾಂಗ್ರೆಸ್ ಕ್ಯಾಂಡಿಡೇಟ್ ಬಿಜೆಪಿಯಿಂದ ಎಂಟಿ ಬಿ ನಾಗರಾಜ್ ಆ ವರ್ಸಸ್ ಫೈಟ್ ಆದಾಗ ಎಂಟಿ ಬಿ ಮುಂದಕ್ಕೆ ಹೋಗ್ತಾರೆ ಕಾಂಗ್ರೆಸ್ ಮುನ್ನಡೆ ಇತ್ತು ಬಟ್ ಈ ತಿಂಗಳು ಹೊಸಕೋಟೆಯಲ್ಲಿ ಎಂಟಿಬಿ ನಾಗರಾಜ್ ನಿತಿನ್ ಪುರುಷೋತ್ತಮ್ ಕೊಟ್ರೆ ಆ ಮುನ್ನಡೆ ಇರಲ್ಲ ನಿಮ್ ಗೊತ್ತಿರಲಿ ನಿತಿನ್ ಗಡ ಪಳೆ ವಾರ್ಡ್ ಕಾರ್ಪೊರೇಟರ್ ಆಗಿರೋ ಆಗಿರೋನ್ ಮದುವೆ ಈ ಭಾಗದಲ್ಲಿ ಬಟ್ ಎಂಟಿಬಿ ಬಿ ನಾಗರಾಜ್ ಜನಗಳಿಗೆ ಬೇಜಾರಾಗಿಲ್ಲ ಕಳೆದ ಬಾರಿ ಬೈ ಎಲೆಕ್ಷನ್ ಟೈಮು ಎಲ್ಲ ಬಂದು ಕೂತ್ಕೊಂಡ್ರು ಕುರುಬ ನಾಯಕರು ಎಲ್ಲ ನಿಂತ್ಕೊಂಡವ್ರನ್ನ ಮಾಡಿದ್ರು ಅದನ್ನು ಹೊರತುಪಡಿಸಿದ್ರೆ ಎಂಟಿ ಬಿ ನಾಗರಾಜ್ ಕ್ಲಿಯರ್ ಕಟ್ ಆಗಿ ಹೊಸಕೋಟೆ ಅಕ್ಟೋಬರ್ ಶರದ್ ಬಚ್ಚೇಗೌಡರು ಮುನ್ನಡೆ ಇದ್ರು ಈಗ ನವೆಂಬರ್ ನಲ್ಲಿ ಬಿಜೆಪಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ಕೊಂಡು ಇನ್ನು ಮುಂದಿನ ಕ್ಷೇತ್ರ ದೇವನಹಳ್ಳಿ ವೆಂಕಟಸ್ವಾಮಿ ಅವರು ಕಾಂಗ್ರೆಸ್ ಎರಡ್ ಸಾವಿರದ ಎಂಟರಲ್ಲಿ ಗೆಲ್ತಾರೆ ಪಿಳ್ಳ ಮುನಿಶಾಮಪ್ಪ ಅವರು ಜೆಡಿಎಸ್ನಿಂದ ಎರಡು ಸಾವಿರದ ಹದಿಮೂರು ಹಾಗೆ ಜೆ ಡಿ ಎಸ್ನಿಂದ ನಿಸರ್ಗ ನಾರಾಯಣ ಸ್ವಾಮಿಯವರು ಎರಡು ಸಾವಿರದ ಹದಿನೆಂಟರಲ್ಲಿ ಗೆಲ್ತಾರೆ ಪಿಯಿಂದ ಈಗ ಪಿಳ್ಳ ಮುನಿಶಾಮಪ್ಪ ಅವರ ಹೆಸರು ಕೇಳಿ ಬರ್ತಾ ಕಾಂಗ್ರೆಸ್ನಲ್ಲಿ ಅಲ್ಲಿ ಮುನಿಯಪ್ಪ ಅವರು ಬಂದ ದೇವನಹಳ್ಳಿಗೆ ನಿಂತ್ಕತ್ತಾರೆ ಕೋಲಾರ ರಾಜಕೀಯ ಬಿಟ್ಟು ರಾಷ್ಟ್ರ ರಾಜಕಾರಣದಿಂದ ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಅನ್ನೋ ಚರ್ಚೆ ನಡೀತಾ ಇದೆ ಮತ್ತೊಂದು ಕಡೆ ಆನಂದು ಎ ಸಿ ಶ್ರೀನಿವಾಸು ಹಾಗೆ ಎಕ್ಸ್ ಎಮ್ ಎಲ್ ಎ ವೆಂಕಟಸ್ವಾಮಿ ಅವರ ಹೆಸರು ಕೇಳಿ ಬರ್ತಾ ಇದೆ ಜೆಡಿಎಸ್ ಇಂದ ಕ್ಲಿಯರ್ ನಿಸರ್ಗ ನಾರಾಯಣ ಸ್ವಾಮಿ ಕಾಂಗ್ರೆಸ್ ಏನಾಗ್ಬೋದು ಇಲ್ಲಿ ಇಲ್ಲೇನಿಲ್ಲ ಸಿದ್ದರಾಮಯ್ಯನವರೇ ವರಣ ಬಿಟ್ಟು ಹೊರಗಡೆ ಬಂದಾಗ ಚಾಮುಂಡೇಶ್ವರಿ ಸೋಲ್ಸರು ಬಾದಾಮಿಲಿ ನಿರಾಜವಾಗಿ ಒದ್ದಾಡ್ಕೊಂಡ್ ಗೆದ್ರು ಎದ್ರು ಕೋಲಾರದಲ್ಲೂ ಗ್ರೌಂಡ್ ಅಷ್ಟೊಂದು ಚೆನ್ನಾಗಿಲ್ಲ ಅವ್ರದೇ ಹಂಗಿರ್ಬೇಕಾರು ಮುನಿಯಪ್ಪ ಅಪ್ಪ ಅವ್ರದ್ದೇನಿಲ್ಪ ಎಲ್ಲ ಓದೋದ್ ಕಡೆ ಎಲ್ಲ ಏನಾಗ್ಬಿಡಲ್ಲ ಅವ್ರಿಗೆ ಸಿ ಮೀಸಲು ಕ್ಷೇತ್ರ ದೇವನಹಳ್ಳಿ ಅಗ್ರಿ ಒಪ್ಕೊಳ್ಳೋಣ ಯಾವ್ದೇ ರೀತಿ ಡೌಟ್ ಇಲ್ಲ ಬಟ್ ಈ ಲಾಸ್ಟ್ ಟೈಮ್ ಸೆಟ್ಟಿಂಗ್ ಮೇಲೆ ಪಿಳ್ಳ ಮುನಿಶಾಮಪ್ಪ ಟಿಕೆಟ್ ಮಿಸ್ ಮಾಡಿ ನಿಸರ್ಗ ನಾರಾಯಣ ಸ್ವಾಮಿ ಕೊಟ್ಟರು ಅವ್ರ ಗೆದ್ರು ಗೆದ್ರು ನಿಸರ್ಗ ನಾರಾಯಣ ಸ್ವಾಮಿಗೆ ಒಳ್ಳೆ ಹೋಲ್ಡ್ ಇದೆ ಗ್ರಿಪ್ ಇದೆ ನಡೀತಾ ಇದೆ ವೆಂಕಟಸ್ವಾಮಿ ಕಾಂಗ್ರೆಸ್ ಇಂದ ಆಲ ಸೋತಿದ್ದಾರೆ ಇಲ್ಲೇನು ಅಂತಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಶಿಷ್ಯ ಹೆಬ್ಬಾಳ ಮಾಜಿ ಕಾರ್ಪೊರೇಟರ್ ಆನಂದ್ ಇಲ್ಲಿ ಪ್ರಬಲ ಆಕಾಂಕ್ಷಿ ಕಾಂಗ್ರೆಸ್ ಆಮೇಲೆ ಎರಡನೇ ವಿಚಾರ ಏನು ಅಂದ್ರೆ ಎಸ್ ಸಿ ಶ್ರೀನಿವಾಸ್ ಮಹದೇವಪುರದಲ್ಲಿ ಆಗ್ಲೇ ಹೌದು ಈಗ ಇಲ್ಲಿಗೆ ಬರ್ತಾವ್ರೆ ಮುನಿಯಪ್ಪ ಈಗ ಆಮೇಲೆ ಹೆಬ್ಬಾಳ ಜನರಲ್ ವಾರ್ಡ್ ಅಲ್ಲಿ ನಿಂತ್ಕೊಂಡು ಎರಡ್ ಸಾವಿರ ಬಿ ಮರ ಆದವರು ಹೌದು ಮುನಿಯಪ್ಪ ಅಲ್ಲಿ ಕೋಲಾರ ಸಿಟಿ ಜನರಲ್ ಇದ್ರು ಬಿಟ್ಬಿಟ್ಟು ಮತ್ತೆ ಎಸ್ ಸಿ ಮಿಸ್ಲು ಕ್ಷೇತ್ರ ಹುಡ್ಕ ಬರ್ತಾವ್ರೆ ಆದ್ರೆ ಈ ಆನಂದ್ ಕರ್ಗೆ ಶಿಷ್ಯ ಆನಂದ್ ದಲಿತ ಆದ್ರೂ ಸಹ ಜನರಲ್ ವಾರ್ಡ್ ಬಿಬಿಎಂಪಿ ವಾರ್ಡ್ ಅಲ್ಲಿ ಬಿ ಎರಡ್ ಸರ್ ಕಾಂಗ್ರೆಸ್ ಇರೋ ಮನುಷ್ಯ ವೆಂಕಟಸ್ವಾಮಿ ಎರಡ್ ಸರ್ ಸೋತವ್ರೆ ಎಸಿ ಶ್ರೀನಿವಾಸ್ ಮಾದೇವಪುರ ಸೋತವ್ರೆ ಮುನಿಯಪ್ಪ ಕೋಲಾರ ಸೋತವ್ರೆ ಆನಂದ್ ಹಿಂಗೆಲ್ಲ ಇದೆ ಮಲ್ಲಿಕಾರ್ಜುನ ಖರ್ಗೆ ಎ ಐ ಅಧ್ಯಕ್ಷರಾಗಿರುವ ಕಾರಣ ಕಾರಣ ಅವ್ರ ಕೋಟ ಇರ್ತಾವಲ್ಲ ಹೌದು ಹಿಂಗೆ ಇನ್ನು ಜೆಡಿಎಸ್ ನಿಸರ್ಗ ಫಿಕ್ಸ್ ಬಿಜೆಪಿಯಿಂದ ಮುಳ್ಳ ಪಿಳ ಎಕ್ಸ್ ಎಂ ಎಲ್ ಎಕ್ಸ್ ಎಂ ಫಿಕ್ಸ್ ಇದು ಟ್ರಯಾಂಗಲ್ ಬರಬಹುದು ಅಂತ ಅನ್ನೋ ಲೆಕ್ಕಚಾರ ಇದೆ ದೇವನಹಳ್ಳಿ ದೇವನಹಳ್ಳಿ ಸೊ ಇನ್ನು ಕೂಡ ಬಿಜೆಪಿ ಆ ದೊಡ್ಡ ಮಟ್ಟಿಗೆ ಆಫ್ ಆಗಿಲ್ಲ ಕಾಂಗ್ರೆಸ್ ಅಲ್ಲಿ ಗೊಂದಲ ಮುಂದುವರೆದಿದೆ ಆನಂದೋ ಶ್ರೀನಿವಾಸ ವೆಂಕಟಸ್ವಾಮಿ ಮುನಿಯಪ್ಪನೋ ನಡೀತಾ ಇದೆ ಅಂತಿಮ ಘಟ್ಟಕ್ಕೆ ಬಂದಿದೆ ನೋಡೋಣ ಈ ಕಾರಣಕ್ಕಾಗಿ ಕಳೆದ ತಿಂಗಳು ಜೆಡಿಎಸ್ ಮುನ್ನಡೆ ಈ ತಿಂಗಳು ಸಹ ಜೆಡಿಎಸ್ ಈ ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇನ್ನು ಮುಂದಿನ ಕ್ಷೇತ್ರ ದೊಡ್ಡಬಳ್ಳಾಪುರ ಜೆ ನರಸಿಂಹಸ್ವಾಮಿ ಅವರ ಇಂದ ಎರಡ್ ಸಾವಿರದ ಎಂಟು ವೆಂಕಟರಮಣಯ್ಯ ಇಂದ ಎರಡ್ ಸಾವಿರದ ಹದಿಮೂರು ಹಾಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೂಡ ಅವರೇ ಕಾಂಗ್ರೆಸ್ ಇಂದ ಗೆಲುವನ್ನು ದಾಖಲಿಸ್ತಾರೆ ಈ ಬಾರಿ ಕೂಡ ವೆಂಕಟರಮಣಯ್ಯ ಅವರ ಹೆಸರು ಜೊತೆಯಲ್ಲೇ ಬಿ ಸಿ ಅನಂತಕುಮಾರ್ ಅವರ ಪೈಪೋಟಿ ಕೂಡ ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಒಂದ್ ಕಡೆ ಮತ್ತೊಂದ್ ಕಡೆ ಬಿಜೆಪಿಯಲ್ಲಿ ಕೂಡ ಧೀರಜ್ ಮುನಿರಾಜು ಹಾಗೆ ವಸಂತ್ ಕುಮಾರ್ ಗೌಡ ಹೆಸರು ಮತ್ತೊಂದ್ ಕಡೆ ಜೆಡಿಎಸ್ ಅಲ್ಲಿ ಕೂಡ ಬಿ ಮುನೇಗೌಡ ಹಾಗೆ ಹುಸ್ಕೂರು ಆನಂದ್ ಅವರ ಹೆಸರು ಕೇಳಿ ಬರ್ತಾ ಇದೆ ಏನಿದು ಯಾಕಂದ್ರೆ ವೆಂಕಟರಮಣಯ್ಯ ಅವರು ಗೆದ್ದಿದ್ರು ಕೂಡ ಮತ್ತೊ ಬಿ ಸಿ ಕುಮಾರ್ ಕೂಡ ಪೈಪೋಟಿ ನಡೆಸ್ತಾ ಇದಾರೆ ಟಿಕೆಟ್ಗೆ ಯಾರು ಬೇಕಾದ್ರೆ ಬಟ್ ಇಲ್ಲಿ ಸಿಟಿಂಗ್ ಎಂ ಎಲ್ ಎ ಕಾಂಗ್ರೆಸ್ನ ವೆಂಕಟರಮಣಯ್ಯ ಹಾಗೆ ಬಿ ಸಿ ನಡುವೆ ಏನ್ ಪೈಪೋಟಿ ಕಾಂಗ್ರೆಸ್ ಟಿಕೆಟ್ಗೆ ಅಥವಾ ಅಟ್ ದ ಸೇಮ್ ಟೈಮ್ ಜೆಡಿಎಸ್ ಎಸ್ ಅಲ್ಲಿ ಬಿ ಮುನೇಗೌಡ ಹಾಗೆ ಉಸ್ಕೂರ್ ಆನಂದ್ ಅವರ ಲೆಕ್ಕಾಚಾರಗಳು ನಡೀತಾ ಇದೆ ಬಟ್ ಮುನೇಗೌಡ್ರಿಗೆ ಬಹಳಷ್ಟು ಅನ್ಯಾಯ ಆಗಿದೆ ಕ್ಷೇತ್ರದಲ್ಲಿ ಮುನೇಗೌಡ್ರು ಎರಡ್ ಸಾವಿರದ ಎಂಟರಲ್ಲಿ ಚೆನ್ನಗಪ್ಪ ಕೊಟ್ಟಿರೋ ಹದಿಮೂರಲ್ಲಿ ಕೊಟ್ಟಾಗ ಮುನೇಗೌಡ್ರು ಮೂವತ್ತೆರಡು ಸಾವಿರ ಓಟ್ ತಗೊಂಡ್ರು ಚೆನ್ನಿಗಪ್ಪ ನಾಲ್ಕು ಸಾವಿರ ಜೆಡಿಎಸ್ ಕ್ಯಾಂಡೇಟು ಜೆಡಿಎಸ್ ಬಂಡಾಯ ಅಭ್ಯರ್ಥಿ ಮುನೇಗೌಡ್ರು ಮೂವತ್ತೆರಡು ಸಾವಿರ ಓಟ್ ಸರಿನಾ ಗೌಡ್ರು ಮೊನ್ನೆ ಸೋತಿದ್ದು ಬರೀ ಒಂಬತ್ತು ಸಾವಿರದ ಒಂಬೈನೂರಲ್ಲಿ ಹದಿನೆಂಟರು ಚುನಾವಣೆಯಲ್ಲಿ ಮುನೇಗೌಡರು ಸ್ಟ್ರಾಂಗ್ ಮ್ಯಾನ್ ಈ ಸಾರಿ ಅವರು ಬಹುತೇಕ ಟಿಕೆಟ್ ಕನ್ಫರ್ಮ್ ಕತೆ ಕೊಡ್ತಾರೆ ಅಂತ ಇನ್ನು ಬಿಜೆಪಿ ಕತೆ ಏನು ಧೀರಜ್ ಮುನ್ರಾಜು ಬಹುತೇಕ ಅವ್ರಿಗೆ ಟಿಕೆಟ್ ಅಂದ್ರೆ ಏನು ಅಶೋಕ್ ಪವರ್ ಬರ್ತಾರೆ ಕರಿಗೌಡರು ಅಂದ್ರೆ ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ ಡಿ ಸಿ ಅಲ್ಲಿ ಚುನಾವಣಾ ಆಯೋಗದಲ್ಲಿ ಏನೋ ಕೆಲಸ ಹೌದು ಧೀರಜ್ ಮುನ್ರಾಜು ಯಾದವ ಸಮುದಾಯಕ್ಕೆ ಸೇರಿದ್ರು ಗೋಲ ಸಮುದಾಯಕ್ಕೆ ಸೇರುವುದು ಸಹ ಇಡೀ ಕ್ಷೇತ್ರದ ಒಂದು ಅವನ್ ಮಾಡ್ಬಿಟ್ಟವ್ರೆ ಹೌದು ಹಂಗ್ ನೋಡೋದಾಗಿರ್ಲಿ ಜಾಲಪ್ನವ್ರ ಗೆಲ್ಲಂಗಿರ್ಲಿಲ್ಲ ಹೌದು ಜಾಲಪ್ನವ್ರ ಸಮುದಾಯ ಎಷ್ಟು ಓಟ್ ಅವ್ರ ಇಲ್ಲಿ ಎರಡ್ ಸಾವಿರದ ಎಂಟು ಎಂ ಎಲ್ ಎ ಯಾರು ಇಲ್ಲಿ ಅವ್ರ ಮಗ ನರಸಿಂಹಸ್ವಾಮಿ ಹೌದು ಯಾವ ಸಮುದಾಯ ಅವರು ಜಾತಿ ಮೀರದ ರಾಜಕೀಯ ರಾಜಕೀಯ ನಡೆಯುವಂತ ಕ್ಷೇತ್ರಗಳಲ್ಲಿ ದೊಡ್ಡಬಳ್ಳಾಪುರ ಕೂಡ ಒಂದು ಒಂದು ಹೌದು ಹಾಗಾಗಿ ಈ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ದೀರಜ್ ಮುಂದ್ರಾಜು ಕಾಂಗ್ರೆಸ್ ಇಂದ ವೆಂಕಟರಮಣಯ್ಯ ಜೆಡಿಎಸ್ ಡಿ ಎಸ್ ಇಂದ ಭೀಮುನೇಗೌಡ ಹೆಚ್ಚು ಕಮ್ಮಿ ಹಿಂಗೆ ಬರ್ಬೋದು ಅಂತ ಕಾಂಪಿಟೇಷನ್ ಬರ್ಬೋದು ಅಂತ ಆದ್ರೆ ಧೀರಜ್ ಮುಂದ್ರಾಜು ಈಗಾಗಲೇ ಎಲ್ಲ ಇರೋ ಬರೋ ಹಣವೆಲ್ಲ ತಂದು ಸುರಿತವರ ತರ ಆಮೇಲೆ ಅದು ಹಣ ಆಗ್ತವ್ ಚುನಾವಣೆ ಗೆಲ್ತಾರೆ ಅಂತಲ್ಲ ಕನ್ಸನ್ ಬೇಕು ಕಾಳಜಿ ಬೇಕು ಆ ಕಾಳಜಿ ಇದ್ದಂಗೆ ಕಾಣ್ತಾ ಇದೆ ಬಟ್ ನೋಡ್ಬೇಕು ಸಂಘಟನಾತ್ಮಕವಾಗಿ ಚುನಾವಣೆ ಮಾಡಿದ್ರೆ ಟ್ರಯಾಂಗಲ್ ಸೊ ಈ ಸದ್ಯಕ್ಕೆ ಇಲ್ಲಿ ಜೆಡಿಎಸ್ ಕಳೆದ ತಿಂಗಳು ಮುನ್ನಡೆ ಇತ್ತು ಈ ತಿಂಗಳು ಸಹ ಜೆಡಿಎಸ್ ಮುನೇಗೌಡರು ಮುನ್ನಡೆಯನ್ನ ಕಾಯ್ತಾ ಇದ್ದಾರೆ ಇನ್ನು ಮುಂದಿನ ಕ್ಷೇತ್ರ ನೆಲಮಂಗಲ ಎಂ ವಿ ನಾಗರಾಜ್ ಅವರು ಬಿಜೆಪಿಯಿಂದ ಎರಡು ಸಾವಿರದ ಎಂಟರಲ್ಲಿ ಎಮ್ ಎಲ್ ಎ ಆಗ್ತಾರೆ ಕೆ ಶ್ರೀನಿವಾಸ ಮೂರ್ತಿ ಎರಡು ಸಾವಿರದ ಹದಿಮೂರು ಮತ್ತು ಹದಿನೆಂಟು ಎರಡು ಚುನಾವಣೆಯಲ್ಲಿ ಕೂಡ ಜೆ ಡಿ ಎಸ್ ಇಂದ ಎಮ್ ಎಲ್ ಎ ಆಗ್ತಾರೆ ಹೀಗಾಗಿ ಶ್ರೀನಿವಾಸ ಮೂರ್ತಿ ಅವರ ಹೆಸರು ಜೊತೆಯಲ್ಲೇ ಶ್ರೀನಿವಾಸ ಅವರ ಜೊತೆಯಲ್ಲಿ ಅಂಜನ ಮೂರ್ ಜೆ ಡಿ ಎಸ್ ಇಂದ ಶ್ರೀನಿವಾಸ ಮೂರ್ತಿ ಅವರು ಕನ್ಫರ್ಮ್ ಕಾಂಗ್ರೆಸ್ಸಿಂದ ಎನ್ ಶ್ರೀನಿವಾಸ್ ಮತ್ತು ಮೂರ್ತಿ ಎಕ್ಸ್ ಮಿನಿಸ್ಟ್ರು ಅವರ ಹೆಸರು ಕೂಡ ಕೇಳಿ ಕೃಷ್ಣಮೂರ್ತಿ ಅವರ ಹೆಸರು ಕೇಳಿ ಇದೆ ಅರವಿಂದ್ ಲಿಂಬಾಳಿ ಅವ್ರ ಏನಾರು ಕ್ಷೇತ್ರ ಬಿಟ್ಬಿಟ್ಟು ನೆಲ್ಮ್ ಹೋಗ್ಬಿಡ್ತಾರ ಬಿಜೆಪಿ ಇಂದ ಏನು ಅಂತಂದ್ರೆ ಒಂದಕ್ಷ ಟಿಕೆಟ್ ಮಿಸ್ ಮಾಡ್ತಾ ಒಂದ್ ಕ್ಷೇತ್ರ ಬದಲಾವಣೆ ಹೌದು ಮಾದೇವ ಪುರದಲ್ಲಿ ಯಾರ್ ನಿಲ್ಸರು ಬಿಜೆಪಿಯಿಂದ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದ್ದಾರೆ ಸಿ ರಾಮನಗರ ಯಾರು ನಿಲ್ಸರ್ ಗೆಲ್ತೀವಿ ಅಂತ ಇದಾರೆ ಪದ್ಮನಾಭ ನಗರ ಯಾರ್ ನಿಲ್ಸರ್ ಹಿಂಗೆ ಬಿಜೆಪಿ ಬೆಂಗಳೂರಿನ ಒಂದ್ ಹತ್ತು ಎಂ ಎಲ್ ಏರ್ ನಿಲ್ಸರ್ ಗೆಲ್ತಾರೆ ಈಗ ಕೇರ್ಪುರಂಗೆ ಬೈರತಿನಿ ಬೇಕು ನಿಮ್ಗೆ ಬೇಕಾದ್ರೆ ಮುನ್ನ ಬೇಕಾದ್ರೆ ಕ್ಷೇತ್ರ ಚೇಂಜ್ ಮಾಡಕ್ಕೆ ಅವ್ರೆ ಹೌದು ಸುರೇಶ್ ಕುಮಾರ್ ಬಿಟ್ಟು ಬೇರೆಯವ್ರಿಗೆ ಯಾರು ಕೊಟ್ಟರು ಗೆಲ್ಬಹುದು ರಾಜಾಜಿನಗರ ಹೌದು ಒಂದಷ್ಟು ಬಿಜೆಪಿಗೆ ಪೂರಕವಾದಂತ ಕ್ಷೇತ್ರಗಳಲ್ಲಿ ಬೇರೆಯವ್ರಿಗೆ ಕೊಟ್ಟು ಅಲ್ಲಿ ಯಾರೋ ಪಾಳೆಗಾರಿಕೆ ಮಾಡ್ಕೊಂಡು ಬಹಳ ಸ್ಟ್ರಾಂಗ್ ಲೀಡರ್ ಅಂತವ್ರು ಎಲ್ಲರೂ ತೆಗೆದು ಆಚಕಾಕ ಕಡಿಯಾಗವ್ರೆ ಅಶೋಕ್ ಆದಿ ಆಗಿ ಹೌದು ಟಿಕೆಟ್ ಬೇಕಾ ಈ ಕ್ಷೇತ್ರಕ್ಕೆ ಹೋಗಿ ಇಲ್ವಾ ಬಿಡಿ ಅಂತ ಬಟ್ ಅರವಿಂದ್ ಲಿಂಬಾವಳಿ ಏನ್ ಬೇಡ ಅನ್ನಲ್ಲ ಬಂದ್ ನಿಂತ್ಕೋತಾರೆ ಯಾಕಂದ್ರೆ ಮಹಾದೇವ್ ಪೂರ್ವನೇ ಮೇಂಟೈನ್ ಮಾಡಿದವ್ರಿಗೆ ನೆಲಬಂಗ್ಲಾ ಹೌದು ಎಕ್ಸ್ ಎಲ್ ಎಲ್ಲಿ ಎಂಇ ನಾಗರಾಜ್ ಕೂಡ ಚರ್ಚೆ ಇದೆ ವೆಂಕಟೇಶ್ ದೊಡ್ಡೇರಿ ಲೆಕ್ಕಾಚಾರ ಇದೆ ಕೂಡ ಬಹುತೇಕ ಅರವಿಂದ್ ಲಿಂಬಾವಳಿ ಅಥವಾ ನಾಗರಾಜ್ ಆಗಬಹುದು ಇನ್ನು ಕಾಂಗ್ರೆಸ್ ಅಲ್ಲಿ ಎನ್ ಶ್ರೀನಿವಾಸ್ ಗೆ ಹೆಚ್ಚು ಕಮ್ಮಿ ಆದ್ಯತೆ ಆಗಬಹುದು ಬಿಕಾಸ್ ಡಿ ಕೆ ಶಿವಕುಮಾರ್ ಹ್ಯಾಂಡ್ ಅವರು ಜೆಡಿಎಸ್ ಇಂದ ಶ್ರೀನಿವಾಸ ಮೂರ್ತಿ ಸೊ ಕಾಂಗ್ರೆಸ್ ಗೊಂದಲ ಬಿಜೆಪಿ ಗೊಂದಲ ಕ್ಲಿಯರ್ ಆದ್ರೆ ಅವ್ಕೆ ಚೇಂಜ್ ಆಗಬಹುದು ಬಟ್ ಈ ಕ್ಷಣಕ್ಕೆ ಕಳೆದ ತಿಂಗಳು ಜೆಡಿಎಸ್ ಇತ್ತು ಈ ತಿಂಗಳು ಸಹ ಜೆಡಿಎಸ್ ಇದೆ ಒಟ್ಟಾರೆ ವೀಕ್ಷಕರೇ ಬೆಂಗಳೂರು ಗ್ರಾಮಾಂತರದ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾಲ್ಕರಲ್ಲಿ ಹೊಸಕೋಟೆ ಒಂದು ಬಿಜೆಪಿಯನ್ನು ಬಿಟ್ಟರೆ ನೆಲಮಂಗಲ ದೊಡ್ಡಬಳ್ಳಾಪುರ ಹಾಗೆ ದೇವನಹಳ್ಳಿ ಮೂರಲ್ಲೂ ಸಹ ಜೆಡಿಎಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಟಿಕೆಟ್ ಕ್ಲಾರಿಟಿ ಸಿಕ್ ಮೇಲೆ ಅದರ ಅಂಕಿಅಂಶ ಲೆಕ್ಕಾಚಾರ ಚೇಂಜಸ್ ಆಗುತ್ತೆ ಹೌದು ಈ ಕ್ಷಣಕ್ಕೆ ಯಾರ್ಯಾರು ಅಲ್ಲಲ್ಲಿ ಅಸ್ತಿತ್ವ ಕಂಡುಕೊಂಡಿದ್ದಾರೆ ಅದರ ಆಧಾರದ ಮೇಲಿನ ಸರ್ವೆ ಹಾಗಾಗಿ ಇದು ಹೆಚ್ಚು ಕಮ್ಮಿ ಇಲ್ಲಿ ನಾಲ್ಕು ಕ್ಷೇತ್ರಗಳಲ್ಲಿ ಒಳ್ಳೆ ರಿಸಲ್ಟ್ ಹತ್ತ ಕಡೆಗೂ ಆಗ್ಬಹುದು ಇತ್ತ ಕಡೆ ಏನ್ ಬೇಕಾದೋ ಆಗ್ಬಹುದು ಇಲ್ಲಾರು ನಾನು ನೆಕ್ಸ್ಟ್ ಈ ಗೆದ್ದೆ ಗೆಲ್ತಿ ನಾನೇ ನೆಕ್ಸ್ಟ್ ಎಮ್ ಎಲ್ ಎ ಅಂತ ಸೆಟ್ಟಿಂಗ್ ಎಂ ಎಲ್ ಎಲ್ಲ ಯಾರು ಹೇಳಕ್ ಸಾಧ್ಯ ಇಲ್ಲ ಹೊಸ್ದಾಗ ಆಗ್ತೀನಿ ಅಂತ ಹೇಳೋರು ಸಾಧ್ಯ ಇಲ್ಲ ಆ ತರದ ವಿಚಿತ್ರ ಕ್ಷೇತ್ರಗಳು ಅಂದ್ರೆ ಬೆಂಗಳೂರು ಗ್ರಾಮಾಂತರದ ನಾಲ್ಕು ಕ್ಷೇತ್ರಗಳು